ಹಿಂದೆ ನಾಟ್ ಆ್ಯಪ್ ಡೌನ್ಲೋಡ್ ಮಾಡಿ ಡೌಟ್ ನಾಟ್ ನಿಮ್ಮ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಗಣಿತ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದ ಎಲ್ಲ ಸಂದೇಹಗಳನ್ನು ಹೊಂದಿರುತ್ತದೆ ಕನ್ನಡದಲ್ಲಿಯೂ ಸಹ ಪರಿಹರಿಸಲಾಗಿದೆ ನಿಮಗೆ ಬೇಕಾದ ಪ್ರಶ್ನೆಯ ಫೋಟೋವನ್ನು ತೆಗೆಯಿರಿ ಅದನ್ನು ಕ್ರಾಪ್ ಮಾಡಿ ಮತ್ತು ತ್ವರಿತ ವಿಡಿಯೋ ಪರಿಹಾರಗಳನ್ನು ಪಡೆಯಿರಿ ಇಂತಹ ಅನೇಕ ವಿಡಿಯೋಗಳನ್ನು ವೀಕ್ಷಿಸಲು ಡೌಟ್ನಾಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಚಂದದಾರರಾಗಿ If a, B and C are real numbers and delta is equal to B plus C, C plus A, A plus B, C plus A, A plus B, B plus C, A plus B, B plus C C plus A is equal to 0. Show that either A plus B plus C is equal to 0 or A is equal to B is equal to C is equal to 0. So question, na now change mark that is R1 is equal to R1 plus R2 plus R3 and rho 1 rho 2 row 3. ಅಂತ ಇದೆ ಸೊ ಡಿಟರ್ಮಿನೆಂಟ್ ಆಫ್ ಇಷ್ಟನ್ನು ಆಡ್ ಮಾಡಿದ್ರೆ ಆರ್ ಒನ್ ಪ್ಲಸ್ ಆರ್ ಟೂ ಪ್ಲಸ್ ಆರ್ ಥ್ರೀ ಮಾಡಿದ್ರೆ ಆರ್ ಒನ್ ಏನಾಗುತ್ತೆ ಟೂ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಟು ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಹಾಗೂ ಟೂ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಸೆಕೆಂಡ್ ರೋ ಹಾಗೆ ಇರುತ್ತೆ ಸಿ ಪ್ಲಸ್ ಎ ಎ ಪ್ಲಸ್ ಬಿ ಬಿ ಪ್ಲಸ್ ಸಿ ಎ ಪ್ಲಸ್ ಬಿ ಬಿ ಪ್ಲಸ್ ಸಿ ಸಿ ಪ್ಲಸ್ ಎ ಎಸ್ ಈಕ್ವಲ್ ಟು ಝೀರೋ ಅಂತ ಸಿಗುತ್ತೆ ಸೊ ಟು ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಕಾಮನ್ ತೆಗೆದ್ರೆ ಒನ್ ಸಿ ಪ್ಲಸ್ ಎ ಎ ಪ್ಲಸ್ ಬಿ ಒನ್ ಎ ಪ್ಲಸ್ ಬಿ ಬಿ ಪ್ಲಸ್ ಸಿ ಒನ್ ಬಿ ಪ್ಲಸ್ ಸಿ ಸಿ ಪ್ಲಸ್ ಎಸ್ ಈಕ್ವಲ್ ಟು ಝೀರೋ ಅಂತ ಬರುತ್ತೆ ಸೊ ಸೂ ಸಿ ಟು ನಾವು ಹೇಗೆ ಚೇಂಜ್ ಮಾಡ್ಕೋತೀವಿ ಸಿ ಟು ವಿಲ್ ಬಿ ಚೇಂಜಸ್ ಟು ಸಿ ಟು ಮೈನಸ್ ಸಿ ಒನ್ ಅಂದ್ರೆ ಸಿ ಟು ಅಂದ್ರೆ ಇದು ಸಿ ಒನ್ ಸಿ ಟು ಸಿ ತ್ರೀ ಸಿ ಟು ಅಂದ್ರೆ ಸಿ ಟು ಮೈನಸ್ ಸಿ ಒನ್ ಆಗುತ್ತೆ ಹಾಗೂ ಸಿ ತ್ರೀ ಅಂದ್ರೆ ಸಿ ಥ್ರೀ ಮೈನಸ್ ಸಿ ಒನ್ ಸಿ ಥ್ರೀ ಮೈನಸ್ ಸಿ ಒನ್ ಅಂತ ತಗೋತೀವಿ ಸೊ ನಾವ್ ಆಗ ಮಾಡಿದಾಗ ಏನ್ ಬರುತ್ತೆ ಅಂದ್ರೆ ಟೂ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಇರೋದು ಆಚೆಗಡೆ ಹಾಗೂ ಫಸ್ಟ್ ಕಾಲಂ ಹಾಗೆ ಇರುತ್ತೆ ಸಿ ಪ್ಲಸ್ ಎ ಎ ಪ್ಲಸ್ ಬಿ ಸಿ ಟು ಅಂದ್ರೆ ಸಿ ಟು ಮೈನಸ್ ಸಿ ಒನ್ ಆಗುತ್ತೆ ಸೊ ಅವಾಗ ಝೀರೋ ಬಿ ಮೈನಸ್ ಸಿ ಸಿ ಮೈನಸ್ ಎ ಹಾಗೆ ಸಿ ತ್ರೀ ಸಿ ತ್ರೀ ಮೈನಸ್ ಸಿ ಒನ್ ಅಂದಾಗ ಝೀರೋ ಬಿ ಮೈನಸ್ ಎ ಸಿ ಮೈನಸ್ ಬಿ ಇಸ್ ಈಕ್ವಲ್ ಟು ಝೀರೋ ಆಗುತ್ತೆ ಸೊ ನಾವು ಇದಕ್ಕೆ ಪ್ಲಸ್ ಮೈನಸ್ ಪ್ಲಸ್ ಬೇಸಿಕ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋಣ ಅವಾಗ ಏನ್ ಸಿಗತ್ತಂದ್ರೆ ಟೂ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಇದು ಎರಡು ರೋದು ಝೀರೋ ಆಯಿತು ಸೊ ಎರಡು ಝೀರೋ ಸಿಕ್ತು ಒನ್ ಆಯಿತು ಸೊ ಇದಕ್ಕೆ ನಾವು ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಔಟ್ ಮಾಡ್ತೀವಿ ಒನ್ ಇಂಟು ಬಿ ಮೈನಸ್ ಸಿ ಇಂಟು ಸಿ ಮೈನಸ್ ಬಿ ಮೈನಸ್ ಬಿ ಮೈನಸ್ ಎ ಸಿ ಮೈನಸ್ ಎ ಆಗುತ್ತೆ ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ

ಬಿ ಇಸ್ ಈಕ್ವಲ್ ಟು ಸಿ ಹಾಗೂ ಇಸ್ ಈಕ್ವಲ್ ಟು ಎ ಅಂತ ಸಿಗುತ್ತೆ ಆವಾಗ ನಾವೇನು ಬರ್ಬೋದು ಎ ಬಿ ಸಿ ಆರ್ ಈಕ್ವಲ್ ಸೊ ಕೊಟ್ಟಿರೋ ಕ್ವಶನ್ ದು ಎರಡು ಕಂಡೀಷನ್ಸ್ ನಾವು ಪ್ರೂವ್ ಮಾಡಿದ್ದೀವಿ ಥ್ಯಾಂಕ್ ಯು